ವನ್ಯಜೀವಿ ಪ್ರಪಂಚದಲ್ಲಿ ಅಪರೂಪ ಎನಿಸಿದ ಘಟನೆಯೊಂದು ಮಂಗಳೂರಿನಲ್ಲಿ ನಡೆದಿದೆ. ಇದೇ ಮೊದಲ ಬಾರಿಗೆ ಸಾಕಾಣೆಯ ನಾಲ್ಕು ಕಾಳಿಂಗ ಸರ್ಪಗಳು 100 ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಟ್ಟಿದೆ. ಸಾಕಿದ ಕಾಳಿಂಗ ಸರ್ಪಗಳು ಇಷ್ಟೊಂದು ಪ್ರಮಾಣದಲ್ಲಿ ಮೊಟ್ಟೆಗಳನ್ನು ಇಡುವ ಘಟನೆ ಇದುವರೆಗೂ ವರದಿಯಾಗಿಲ್ಲ. ಆದರೆ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದ ಕಾಳಿಂಗ ಸರ್ಪ ಸಂತಾನೋತ್ಪತ್ತಿ ಕೇಂದ್ರದಲ್ಲಿ ಕಾಳಿಂಗ ಸರ್ಪ ಮೊಟ್ಟೆಗಳನ್ನು ಇಟ್ಟಿದೆ. ಕಾಳಿಂಗ ಸರ್ಪದ ಬ್ರೀಡಿಂಗ್ ಗೆ ಅವಕಾಶ ನೀಡಿದ ದೇಶದ ಏಕೈಕ ಕೇಂದ್ರ ಇದಾಗಿದೆ. ಇಲ್ಲಿ ಪಶ್ಚಿಮ ಘಟ್ಟದ ವಾತಾವರಣವನ್ನು ಹೋಲುವ ಕೃತಕ ಮಳೆ ನೀರಿನ ಝರಿ ಇರುವ ಪ್ರದೇಶದಲ್ಲಿ ನಾಲ್ಕು ಜೋಡಿ ಕಾಳಿಂಗ ಸರ್ಪಗಳನ್ನು ಸಂತಾನೋತ್ಪತ್ತಿಗೆ ಬಳಸಲಾಗುತ್ತದೆ. ಈ ಸರಿ ನಾಲ್ಕು ಕೋಬ್ರಾಗಳು ಮೊಟ್ಟೆಗಳನ್ನು ಇಟ್ಟಿದ್ದಾವೆ. ಅದು ಸಹ ಬಹಳ ಸಂತೋಷದ ವಿಷಯ, ಯಾಕೆಂದರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಕ್ಯಾಪ್ಟಿವಿದಲ್ಲಿ ಮೊಟ್ಟೆಗಳನ್ನು ಇಟ್ಟಿರೋದು. ವಿ ಹ್ಯಾವ್ ಟು ವೇಟ್ ಫಾರ್ ಅನದರ್ 60 ಡೇಸ್, ಏನು ಇದರ ಫಲಪ್ರದ ಏನನ್ನೋದಕ್ಕೆ 60 ದಿನ ನಾವು ವೇಟ್ ಮಾಡಬೇಕಾಗಿದೆ. ಈ ಕಾಳಿಂಗ ಸರ್ಪವು ಉದ್ದವಾದ್ದು, ಜಗತ್ತಿನಲ್ಲೇ ಅತಿ ಉದ್ದವಾದ ವಿಷಪೂರಿತ ಸರ್ಪ. ನಮ್ಮ ಪಿಲಿಕುಳ ನಿಸರ್ಗಧಾಮದಲ್ಲಿ ನಮ್ಮದು 27 ಜಾತಿಯ ಸುಮಾರು 150 ಸರ್ಪ ಉರಗಗಳಿವೆ. ಸುಖೇಶ್ ಇಂದ ಸುಖೇಶ್, ಪ್ರಕೃತಿ ವೈಚಿತ್ರಕ್ಕೆ ಪ್ರಾಣಿ ಪ್ರಪಂಚದಲ್ಲಿ ಪ್ರತಿಯೊಂದು ದಿನ ಒಂದೊಂದು ವಿಸ್ಮಯ ಘಟನೆ ನಡೀತಾ ಇದೆ. ಇದಕ್ಕೆ ಮಂಗಳೂರಿನ ಕಾಳಿಂಗ ಸರ್ಪನ ಕೂಡ ಸೇರ್ಕೊಂಡಿದೆ. ಏನಿದ್ರ ಬಗ್ಗೆ ಮಾಹಿತಿ? ಹೌದು, ಖಂಡಿತವಾಗಿ ಇದೊಂದು ಪಿಲಿಕುಳ ನಿಸರ್ಗದಲ್ಲಿ ನಡೆದಿರುವಂತಹ ಒಂದು ಘಟನೆ. ನಿಜಕ್ಕೂ ಜಗತ್ತಿನ ವನ್ಯಜೀವಿ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಇಡೀ ದೇಶದಲ್ಲಿ ಏಕೈಕ ಒಂದು ಸಂತಾನೋತ್ಪತ್ತಿ ಕೇಂದ್ರ ಎಂಬ ಒಂದು ಅನುಮತಿ ಪಡೆದಂತಹ ಕಿಂಗ್ ಕೋಬ್ರಾ ಬ್ರೀಡಿಂಗ್ ಸೆಂಟರ್ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದಲ್ಲಿದೆ. ಇಲ್ಲಿನ ಬಯಾಲಜಿಕಲ್ ಪಾರ್ಕ್ನಲ್ಲಿ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯಲ್ಲಿ ಕೃತಕ ಹಾಗೂ ನೈಸರ್ಗಿಕ ರೀತಿಯಲ್ಲಿ ನಡೆದಿರುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾಲ್ಕು ಕಾಳಿಂಗ ಸರ್ಪಗಳು, ಅಂದರೆ ನಾಲ್ಕು ಜೋಡಿ ಕಾಳಿಂಗ ಸರ್ಪಗಳು ಸುಮಾರು 100 ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಟ್ಟಿವೆ. ಜಾಯಿ ಮತ್ತು ನಾಗವೇಣಿ, ರಾಜ ಮತ್ತು ನಾಗವೇಣಿ ನಾಗಿಣಿ, ನಾಗರಾಜ ಮತ್ತು ನಾಗಮಣಿ, ನಾಗೇಂದ್ರ ಮತ್ತು ರಾಣಿ, ಈ ನಾಲ್ಕು ದಂಪತಿ ಕ್ರಮವಾಗಿ 40, 32, 20 ಮತ್ತು 29 ಮೊಟ್ಟೆಗಳನ್ನು ಇಟ್ಟಿದೆ. ಇದು ಇಡೀ ಜಗತ್ತಿನಲ್ಲಿ ಇದೇ ಮೊದಲ ಬಾರಿಯ ಈ ರೀತಿಯ ಒಂದು ಮೊಟ್ಟೆ ಕೃತಕವಾಗಿ ಸಾಕಿದ ಒಂದು ಕಾಳಿಂಗ ಸರ್ಪ ಮೊಟ್ಟೆ ಇಡುವುದು ಇದೇ ಪ್ರಥಮ ಬಾರಿ ಅಂತ ಹೇಳಲಾಗುತ್ತಿದೆ. ಸುಮಾರು 60 ದಿನಗಳ ಬಳಿಕ ಈ ಮೊಟ್ಟೆಯನ್ನು ಒಡೆದು ಖಂಡಿತವಾಗಿ ಕಾಳಿಂಗ ಸರ್ಪ ಬರಲಿದೆ ಎಂಬ ವಿಶ್ವಾಸ ಇಲ್ಲಿ ಸಿಲಿಕುಳ ನಿಸರ್ಗಧಾಮದ ಆಡಳಿತ ಮಂಡಳಿ ಇದೆ. ಒಂದು ವೇಳೆ ಇದು ನಡೆದದ್ದೇ ಆದ್ರೆ ನಿಜವಾಗಿ ಒಂದು ದಾಖಲೆ ಆಗ್ತದೆ. ಗುರುಪ್ರಸಾದ್. ಓಕೆ ಸುಖೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.